ಬೆಂಗಳೂರಿನಲ್ಲಿ ನಿಮ್ಮದೇನಾದರೂ ಖಾಲಿ ಸೈಟ್ ಇದ್ದು ಆ ಸೈಟ್ನಲ್ಲಿ ಮನೆ ಕಟ್ಟದೇ ಪೊದೆ ಬೆಳ್ಕೊಂಡೇನಾದರೂ ಇದ್ದರೆ ನೀವು ದಂಡ ಕಟ್ಟೋದಕ್ಕೆ ರೆಡಿ ಆಗಬೇಕಾಗುತ್ತೆ ಯಾಕೆಂದರೆ ಕೂಡ್ಲುಗೇಟ್ ಅಪಾರ್ಟ್ಮೆಂಟ್ ಒಂದರಲ್ಲಿ ಇದೇ ರೀತಿ ಪೊದೆ ಬೆಳ್ಕೊಂಡು ಚಿರತೆ ಸೇರಿಕೊಂಡು ಚಿರತೆಯನ್ನು ಮೊನ್ನೆ ಸಾಯಿಸಿದ್ದೆಲ್ಲ ತಾವೆಲ್ಲ ನೋಡಿದ್ದೀರ ಹಾಗಾಗಿ ಯಾವುದೇ ಖಾಲಿ ಸೈಟ್ ಕೂಡ ಪೊದೆಗಳಿಂದ ಇರಬಾರ್ದು ಕ್ಲೀನ್ ಮಾಡಿರಬೇಕು ಮಾಡಿಲ್ಲ ಅನ್ನೋದೇ ಆದರೆ ದಂಡ ಕಟ್ಟಬೇಕಾಗುತ್ತೆ ಇದು ಬಿ ಬಿ ಎಂ ಅವರ ಹೊಸ ಪ್ಲಾನ್ ಇದಕ್ಕೆ ಸಂಬಂಧಪಟ್ಟ ಒಂದಷ್ಟು ರಿಪೋರ್ಟ್ ಇದೆ ನೋಡೋ ಬನ್ನಿ ಬೆಂಗಳೂರಿಗರೇ ದಂಡ ಕಟ್ಟಲಿಕ್ಕೆ ರೆಡಿಯಾಗಿ ಖಾಲಿ ಸೈಟ್ನಲ್ಲಿ ಪೊದೆ ಬೆಳೆಸಿದ್ರೆ ದಂಡ ಫಿಕ್ಸ್ ಬೆಂಗಳೂರಿನ ಕುಡ್ಲುಗೇಟ್ನಲ್ಲಿ ಚಿರತೆ ಪತ್ತೆ ಪ್ರಕರಣದ ಬಳಿಕ ಬಿಬಿಎಂಪಿ ಎಚ್ಚೆತ್ತುಕೊಂಡಿದೆ ಅಪಾರ್ಟ್ಮೆಂಟ್ನ ಸುತ್ತಮುತ್ತ ಪೊದೆಗಳಲ್ಲಿ ಚಿರತೆ ಅವಿತಿದ್ದರಿಂದ ಮೂರು ದಿನಗಳ ಕಾರ್ಯಾಚರಣೆಯ ಬಳಿಕ ಅದನ್ನು ಸೆರೆಹಿಡಿಯಲಾಯಿತು ಖಾಲಿ ಸೈಟ್ನಲ್ಲಿ ಪೊದೆ ಇದ್ರೆ ಗಿಡಗಂಟೆಗಳು ಜಾಸ್ತಿ ಇದ್ರೆ ವನ್ಯಜೀವಿಗಳು ಅವಿತುಕೊಳ್ಳುವ ಸಾಧ್ಯತೆ ಇದೆ ಹೀಗಾಗಿ ಖಾಲಿ ಸೈಟ್ಗಳಲ್ಲಿ ಪೊದೆ ಬೆಳೆಸಿದವರ ವಿರುದ್ಧ ಕ್ರಮ ಕೈಗೊಳ್ಳಲು ಬಿಬಿಎಂಪಿ ಮುಂದಾಗಿದೆ ಬಿಬಿಎಂಪಿಯ ಎಂಟು ವಲಯಗಳಲ್ಲೂ ಕೂಡ ಖಾಲಿ ಸೈಟ್ಗಳಲ್ಲಿ ಪೊದೆ ಕಸ ಬೃಹತ್ ಗಿಡಗಳು ಬೆಳೆದಿದ್ರೆ ಅದನ್ನು ಗುರುತಿಸಿ ನೋಟಿಸ್ ಅನ್ನು ಕೊಟ್ಟು ಐನೂರು ರೂಪಾಯಿಂದ ಸಾವಿರ ರೂಪಾಯಿ ದಂಡ ಹಾಕಲಿಕ್ಕೆ ವಲಯದ ಅಧಿಕಾರಿಗಳಿಗೆ ಮುಖ್ಯ ಆಯುಕ್ತರು ಸೂಚಿಸಿದ್ದಾರೆ ಬಿಬಿಎಂಪಿಯ ಅರಣ್ಯ ವಿಭಾಗದವರು ವನ್ಯಜೀವಿಗಳಿಂದ ಎಚ್ಚರಿಕೆಯಿಂದ ಇರುವಂತೆ ಜನರಲ್ಲಿ ಜಾಗೃತಿ ಮೂಡಿಸಲಿಕ್ಕೆ ಮುಂದಾಗಿದ್ದಾರೆ ಜೊತೆಗೆ ಅರಣ್ಯ ಪ್ರದೇಶದ ಸುತ್ತಮುತ್ತ ವಾಸಿಸುವ ಜನರಿಗೆ ಮುಂಜಾಗ್ರತಾ ಕ್ರಮವಾಗಿ ಕೆಲವೊಂದು ಮಾರ್ಗಸೂಚಿಯನ್ನು ಕೂಡ ಬಿಡುಗಡೆ ಮಾಡಲಿದೆ ಹಾಗಾದರೆ ಬಿಬಿಎಂಪಿಯ ಗೈಡ್ಲೈನ್ಸ್ ಏನು ಅರಣ್ಯ ಪ್ರದೇಶದ ಸಮೀಪ ಇರೋರು ಸುತ್ತಮುತ್ತ ಗುಂಪು ಗುಂಪಾಗಿ ಗಿಡಗಳನ್ನು ಬೆಳೆಸಬಾರ್ದು ಖಾಲಿ ಸೈಟ್ಗಳಲ್ಲಿ ಪೊದೆಯನ್ನು ಬೆಳೆಸಬಾರ್ದು ಖಾಲಿ ಸೈಟ್ಗಳಲ್ಲಿ ಕಸ ಗಿಡ ಬೆಳೆಸಿದರೆ ಒಂದು ಸಾವಿರದವರೆಗೂ ದಂಡ ಚಿರತೆ ಹುಲಿ ಕಾಡು ಪ್ರಾಣಿಗಳ ಓಡಾಟದ ಹೆಜ್ಜೆ ಗುರುತು ಅಥವಾ ಅದರ ಸುಳಿವು ಸಿಕ್ಕಿದರೆ ಕೂಡಲೇ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಬೇಕು ಅಪಾಯಕಾರಿ ಇರುವ ಸ್ಥಳಗಳಲ್ಲಿ ಒಬ್ಬೊಬ್ಬರೇ ಓಡಾಡಬಾರ್ದು ಅರಣ್ಯ ಪ್ರದೇಶದ ಸುತ್ತಮುತ್ತ ರಕ್ಷಣಾ ಕ್ರಮಗಳನ್ನು ಕೈಗೊಳ್ಳಬೇಕು ಒಟ್ಟಾರೆ ಕೂಡ್ಲುಗೇಟ್ ಅಪಾರ್ಟ್ಮೆಂಟ್ನ ಬಳಿ ಚಿರತೆಯ ಪತ್ತೆ ಪ್ರಕರಣದಿಂದ ಬೆಂಗಳೂರಿಗರಿಗೆ ಆತಂಕ ಹೆಚ್ಚಾಗಿದೆ ಇನ್ನು ಮುಂದೆ ಖಾಲಿ ಸೈಟ್ಗಳಲ್ಲಿ ಪೊದೆ ಬೆಳೆಸಿದ್ರೆ ದಂಡಾಸ್ತ್ರ ಪ್ರಯೋಗಕ್ಕೆ ಬಿಬಿಎಂಪಿ ಮುಂದಾಗ್ತಾ ಇದೆ ಲೋಕೇಶ್ ಕೊಡಗದ ಲಾ ಪಬ್ಲಿಕ್ ಟಿವಿ ಬೆಂಗಳೂರು